ಕಾರ್ಯಕ್ರಮ ಮಡಿಕೇರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭ ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮಕ್ಕಾಗಿಯೇ ಅವರು ಬಿಡುವು ಮಾಡಿಕೊಂಡು ಅದಕ್ಕಾಗಿಯೇ ಅವರು ಅಲ್ಲಿ ನಿಲ್ಲದೇನೆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಪ್ರೀತಿ ಪೂರ್ವಕವಾಗಿ ಅವ್ರನ್ನ ಕೇಳ್ಕೊಳ್ತಾರೆ. ಶರಣಿಂಬೆ ಗುರುವಿಗೆ ಶರಣಿಂಬೆ ಅರಿವಿಗೆ ಶರಣಿಂಬೆ ಅರಿವಿಗೆ ಶರಣಿಂಬೆ ಗುರುವಿಗೆ ಶರಣಿಂಬೆ ಸಾಹಿತ್ಯ ಸರಸ್ವತಿಗೆ ಶರಣಿಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ ಶರಣು ಶರಣಿಂಬೆ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರಿಗೆ ಅಕ್ಕರೆಯ ಸಭೆಯಲ್ಲಿ ಈ ಸಮಾರಂಭಕ್ಕೆ ಬಂದಿರುವ ಸಂಗೀತ ರಸಿಕರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಗೌರವಾನ್ವಿತರೇ, ಮೊಟ್ಟ ಮೊದಲನೇದಾಗಿ ಇವತ್ತು ವಿಶ್ವವಿಖ್ಯಾತರಾದಕರಾದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪೂಜ್ಯರು ಡಾಕ್ಟರ್ ನರಸಿಂಹಲು ವಡಿವಾಟಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಈ ಮುಖಾಂತರವಾಗಿ ಹೇಳಬೇಕು. ಮೂರು ಕಾಲ ನೀವು ಬಾಳುಗಳಲ್ಲಿ ದೇವರು ನಿಮಗೆ ಆಯುರಾರೋಗ್ಯ ಭಾಷೆ ವಿದ್ಯೆ ಬುದ್ಧಿ ಧನ ಕನಕ ವಸ್ತು ವಾಹನ ಸಕಲ ಸಂಪತ್ತನ್ನು ಕಂದಿಸ್ತೇನೆ ಕೇಳಿ ಸದೇಶವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕಲೆ ಇದೆಯಲ್ಲ, ಅದು ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ. ನಿಜ, ಕಲೆ ಎಲ್ಲರೂ ಎಲ್ಲರನ್ನೂ ಕೂಡ ಕೈಬೀಸಿ ಕರೆದರೂ ಕೂಡ ಆ ಮಹಾತಾಯಿ ಎಲ್ಲೋ ಕೆಲವರನ್ನ ಮಾತ್ರ ಆರಿಸಿಕೊಂಡು ಅವರಿಗೆ ತನ್ನೆಲ್ಲ ಪ್ರತಿಭೆಯನ್ನ ಧಾರೆ ರೀತ ಹೋಗೋದೇ ಒಂದು ರೀತಿಯ ಚೋದ್ಯ. ಅದೊಂದು ಬಗೆಯ ವಿಸ್ಮಯ ಅಂತ ಹೇಳಿ ನನಗೆ ಅನಿಸುತ್ತೆ. ನಾನಂತೂ ಕೂಡ ಈ ಶುಭ ಸಂದರ್ಭದಲ್ಲಿ ಹೀಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಲಾವಿದರಲ್ಲಿ ಎರಡು ರೀತಿಯ ಕಲಾವಿದರನ್ನ ನಾವು ಕಾಣ್ಬೋದು. ಕೆಲವರು ಅತ್ಯಂತ ಪರಿಶ್ರಮದಿಂದ ಶ್ರದ್ಧೆಯಿಂದ ಕಲಿಕೆಯನ್ನು ಮಾಡ್ತಾರೆ, ಶಾಲಾ ಕಾಲೇಜುಗಳಲ್ಲಿ ಗ್ರಹಿಕೆಯನ್ನ ಗಳಿಸ್ತಾರೆ, ವಿಶೇಷವಾದಂತಹ ಪರಿಣತಿಯನ್ನ ಹೊಂದುವವರೆಗೆ ಅವರು ವಿದ್ಯಾರ್ಥಿ ಅಂತ ಅಂದ್ಕೊಳ್ತಾ ಕಲೆಯನ್ನ ಕರಗತ ಮಾಡಿಕೊಳ್ತಕ್ಕಂಥ ಅಂತ ಕಲಾವಿದರು ಒಂದು ಗುಂಪಿದೆ. ಅದರ ಜೊತೆ ಇನ್ನೊಂದು ರೀತಿಯ ಕಲಾವಿದರ ಗುಂಪಿದೆ. ಅದೇನು ಅಂತಂದ್ರೆ ಕುತ್ತಲೇ ಸಾಹಿತ್ಯ ಸಂಗೀತ ಸರಸ್ವತಿಯ ಎಲ್ಲ ವರಪ್ರಸಾದವನ್ನು ಪಡೆದು ನಮ್ಮ ವರಕವಿ ಬೇಂದ್ರೆಯ ಹಾಗೆ ತಮ್ಮ ಬದುಕಿನದ್ದಕ್ಕೆ ಒಂದು ರೀತಿಯ ಗೀತ ಸಂಗೀತವನ್ನ ಹರಿಸಿದ ಮಹನೀಯರು ಯಾರಾದರೂ ಇದ್ದರೆ ಅದು
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಚ್ಚು ಮೆಚ್ಚಿನ ಕ್ಲಾರಿನೆಟ್ ವಾದಕರಾದಂತಹ ನಮ್ಮ ನರಸಿಂಹರು. ಹುಟ್ಟು ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಂತ ಹುಟ್ಟು ಕಲಾವಿದ. ಎಷ್ಟು ಕಷ್ಟ ಅಂತಂದ್ರೆ ಈ ಸಂಗೀತದ ಬಗ್ಗೆ ಮಾತಾಡೋದಿದೆಯಲ್ಲ, ಸಾಹಿತ್ಯದ ಬಗ್ಗೆ ಮಾತಾಡೋದು, ಸಾಹಿತ್ಯದ ಬಗ್ಗೆ ಓದ್ಕೊಂಡು ಬರ್ಬೋದು, ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ನಿರ್ದಿಷ್ಟವಾಗಿ ಖಚಿತ್ತಾಗಿ ಏನು ನಾನು ಹೇಳಬಹುದು, ಸಂಗೀತದ ಬಗ್ಗೆ ಹಾಕಿ ಹೇಳೋಕ್ಕಾಗಲ್ಲ, ಆಸ್ವಾದಿಸ್ಬೋದು, ರಸಿಕರಾಗಿ ಅನುಭವಿಸ್ಬೋದು. ಯಾಕೆಂದ್ರೆ ಸಂಗೀತ ಒಂದು ಅಮೂರ್ತ ಕಲೆ, ಅಬ್ಸ್ಟ್ರಾಕ್ಟ್ ಆಗ ನಮಗಾದ ನಾದದ ಅನುಭವವನ್ನ ಮಾತಿನಲ್ಲಿ ವಿವರಿಸೋದು ಬಹಳ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಭಾಷ್ಯ ಬರೆಯೋದೇ ಕಷ್ಟ, ಸಾಹಿತ್ಯಕ್ಕೆ ಭಾಷ್ಯ ಬರೆಯುವುದು, ಸಂಗೀತಕ್ಕೆ ಭಾಷ್ಯ ಬರೆಯುವುದು ಬಹಳ ಕಷ್ಟ. ಯಾರೋ ವಿವಿಕೆ ಶಾಸ್ತ್ರಿ ಅಂತವರು ಸಂಗೀತವನ್ನ ಕರಗತ ಮಾಡಿಕೊಂಡಂತಹ ಮಹನೀಯರುಗಳು ಸಂಗೀತದ ಬಗ್ಗೆ ಅನನ್ಯವಾದಂತಹ ರೀತಿಯಲ್ಲಿ ವಿಮರ್ಶೆಯನ್ನು ಬರೀಬಹುದು. ನನ್ನಂತಹ ಪಾಮರನಿಗೆ ಸಂಗೀತವನ್ನು ವಿವರಿಸೋದು ಬಹಳ ಕಷ್ಟ, ಆದರೂ ಕೂಡ ಪ್ರಯತ್ನ ಪಡ್ತೇನೆ. ಸಂಗೀತ ಅದು ನಾದಾತೀತ, ವೇದಾತೀತ, ದೇಶಾತೀತ, ಅದಕ್ಕೆ ಜಾತಿ ಇಲ್ಲ, ಪಂಗಡ ಇಲ್ಲ, ಪಂಥ ಇಲ್ಲ, ಪಕ್ಷ ಇಲ್ಲ, ಧರ್ಮ ಇಲ್ಲ, ಎಲ್ಲ ಧರ್ಮಗಳ ಆಚೆ ಆದಿದೆ. ಎಲ್ಲ ಮೇರೆಗಳನ್ನ ದಾಟಿದ ಸಿಂಹೋಲ್ಲಂಘನ ಯಾವಾಗಲೂ ಮಾಡಿದ್ರೆ ಅದು ಸಂಗೀತ. ಅದಕ್ಕೆ ಎಲ್ಲ ಕಟ್ಟು ಅನ್ನೋದೇ ಇಲ್ಲ, ಚೌಕಟ್ಟು ಅಂತಕ್ಕಂಥದ್ದು ನೋ ಬಾರ್ಡರ್ ಪ್ರಾಬ್ಲಮ್ ಅಷ್ಟೇ. ನರಸಿಂಹರು ಒಡೆವಾಡುವವರಿಗೆ ಆಸ್ಟ್ರೇಲಿಯಾದಲ್ಲೂ ಒಬ್ಬ ಅಭಿಮಾನಿ ಇರಬಹುದು, ಟಾಸ್ಕೆಟ್ಲ್ಲಿ ಒಬ್ಬ ಅಭಿಮಾನಿ ಇರ್ಬೋದು, ವಾಷಿಂಗ್ಟನ್ ಡಿ ಸಿಯಲ್ಲೂ ಒಬ್ಬ ಅಭಿಮಾನಿ ಇರ್ಬೋದು, ರಾಯಚೂರು ಪಕ್ಕದ ಒಂದು ಹಳ್ಳಿಯಲ್ಲೂ ಅಭಿಮಾನಿ ಇರ್ಬೋದು, ತುಮಕೂರಿನ ಪಕ್ಕದ ಒಂದು ಪಟ್ಟಣದಲ್ಲೂ ಕೂಡ ಅಭಿಮಾನಿ ಇರ್ಬೋದು. ಜಗತ್ತಿನಾದ್ಯಂತ ಅದು ಮುಟ್ಟುತ್ತೆ. ಸಂಗೀತಕ್ಕೆ ಒಲಿದವರು ಯಾರಾದರೂ ಇದ್ದಾರಾ? ಪ್ರಾಣಿ ಪಕ್ಷಿಗಳು ಕೂಡ ತಲೆದು. ಮಹಾಭಾರತದಂತೂ ಕೂಡ ಶ್ರೀಕೃಷ್ಣ ತನ್ನ ಕೊಳವನ್ನ ಹೇಗೆತ್ತಿಕೊಂಡ ಅಂತ ಅಂದ್ರೆ ಇಡೀ ಗೋವರ್ಧನಗಿರಿಗೇನು, ಆ ಇಡೀ ನಂದಗೋಕುಲವೇ ಪರವಶವಾಗಿ ಅದರ ಆನಂದಮಯವಾದಂತಹ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಲೀನವಾಗೋದನ್ನ ಕಾಣ್ತಾ ಹೋಗ್ತೇವೆ. ಸಂಗೀತ ನಮ್ಮೊಂದು ಸಂಜೀವಿನಿ ಶಕ್ತಿ ಸಹ. ನನಗೇನೋ ಎಷ್ಟೇ ಆಯಾಸಗೊಂಡಿದ್ರು ಬೆಳಗ್ಗಿಂದ ದಣಿದು ರಾತ್ರಿ ಮಲಗುವ ಮುನ್ನ ಇಂಪಾದಂತ ಒಂದು ಎರಡು ಮೂರು ಹಾಡುಗಳನ್ನು ಕೇಳಿದ್ರೆ ಮತ್ತೆ ರೀಚಾರ್ಜ್ ಆಗಿಬಿಡ್ತೇವೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಎಂಥದ ಒಂದು ದಿವ್ಯ ಶಕ್ತಿ ಅನುಭೂತಿ ನಮಗಾಗುತ್ತೆ. ಆ ಅನುಭೂತಿಯ ಸಂದರ್ಭದಲ್ಲೇ ಶಕ್ತಿ ಕೂಡ ನಮಗೆ ಸಂಚಯ ಆಗ್ತಬಹುದು. ಸಂಗೀತದ ಸಂವಹನವೇ ಹಾಗೆ, ಸಂಗೀತಕ್ಕೆ ತಲೆದೂಗದ ಒಲಿಯದ ವ್ಯಕ್ತಿತ್ವಗಳೇ ಇಲ್ಲ. ಚೈನೀಸ್ ಸಂಗೀತ ಇರಬಹುದು, ಜಪಾನಿ ಸಂಗೀತ ಇರಬಹುದು, ಬೇರೆ ಯಾವುದೇ ದೇಶದ ಸಂಗೀತ ಇರಬಹುದು, ಅದರ ಭಾಷೆ ನಮಗೆ ಗೊತ್ತಿಲ್ಲದೇ ಇರಬಹುದು, ಆ ಭಾಷೆ ನಮಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ಸಂಗೀತ ನಮಗೆ ಇಷ್ಟ ಆಗ್ತಾ ಹೋಗುದು, ಸಂಗೀತ ನಮ್ಗೆ ಅರ್ಥ ಆಗ್ತಾ ಹೋಗುದು. ಆದ್ರಿಂದ ಸಂಗೀತದ ನಿಜವಾದ ಆಸ್ವಾದ ಮಾಡ್ತಾ ಹೋದ್ರೆ ಅದು ಹೃದ್ಗೀತ ಆಗ್ತದೆ, ಹೃದಯ ಸಂವಾದ, ಹೃದಯಕ್ಕೆ ಹತ್ತಿರ ಆಗ್ತಾ ಹೋಗುತ್ತೆ. ಮತ್ತೆ ಅದನ್ನು ನುಡಿಸಿದಂತಹ ಗಾಯಕನೋ ಅಥವಾ ಹಾಡಿದಂತಹ ಗಾಯಕನೋ ನುಡಿಸಿದಂತಹ ವ್ಯಕ್ತಿನೋ ಎದುರಿಗೆ ಸಿಕ್ಕಾಗ ಪಾದಮುಟ್ಟಿ ನಮಸ್ಕರಿಸಬೇಕು ಅಂತ ಹೇಳಿ ಆ ಸಂಗೀತದ ಕಲೆಗೆ ಅಷ್ಟೊಂದು ದಿವ್ಯ ಶಕ್ತಿ ಇರುವುದನ್ನು ನಾವು ಗುರುತಿಸ್ತೇವೆ. ಸಂಗೀತ ಏನೋ ಸಿದ್ಧಾಂಶದ ಒಂದು ರೀತಿಯಲ್ಲಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಸಂಗೀತದಂತಹ ದಿವ್ಯ ಔಷಧ. ನಮ್ಮ ಎಲ್ಲ ತಾರತಮ್ಯಗಳನ್ನ ಮೀರಿ, ನಮ್ಮ ಎಲ್ಲ ಒಳಭೇದಗಳನ್ನ ಮೀರಿ, ನಮ್ಮ ಎಲ್ಲ ಈ ಕಬ್ಬಿಣದ ಪರದೆಗಳನ್ನೂ ದಾಟಿ, ಗಾಜಿನ ಪರದೆಗಳನ್ನು ಕೂಡ ದಾಟಿ, ಮುಟ್ಟತಕ್ಕಂಥದ್ದು ಹೃದಯವನ್ನು ಮುಟ್ಟತಕ್ಕಂಥದ್ದು ಸಂಗೀತ. ಸಂಗೀತಕ್ಕೆ ಅಂಥ
ಸಮೋಹಕವಾದಂತಹ ಗುಣ ಇದೆ, ಅಂತ ಶಕ್ತಿ ಇದಕ್ಕಿದೆ. ನನ್ನ ಅಭಿಪ್ರಾಯದಲ್ಲಿ ಯಾರು ಸಂಗೀತದ ಸಾಹಿತ್ಯದ ಸಂಸರ್ಗವನ್ನು ಪಡೀತಾರೆ ಅಂತವ್ರ ಜೀವನದಲ್ಲಿ ಯಾವತ್ತೂ ರೂಕ್ಷ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಹೊರಟಾಗೋಕ್ ಸಾಧ್ಯನೇ ಇಲ್ಲ. ಮೃದು ವ್ಯಕ್ತಿತ್ವನೇ ಮರೆ ಮಾಡಿಬಿಡುತ್ತೆ. ಸಂಗೀತದ ಸಹಚರ್ಯ ಅಂತದ್ದು, ಸಂಗೀತದ ಸಹವಾಸನೆ ಅಂತದ್ದು. ಸಂಗೀತ ನಿಜವಾಗಿಯೂ ಕೂಡ ನಮ್ಮನ್ನ ಕೋಲಗೊಳಿಸ್ತಾ ಹೋಗುತ್ತೆ, ನಮ್ಮನ್ನು ತಿದ್ದಾ ಹೋಗುತ್ತೆ, ತೀಡ್ತಾ ಹೋಗುತ್ತೆ. ಅದೆಂಥ ಬೌದ್ಧಿಕ ಪ್ರಕ್ರಿಯೆಯಾಗಿ ಒಳಗಡೆ ಪ್ರವೇಶ ಮಾಡಿ ಯಾವ ವೈದ್ಯರಿಗಿಂತ ಒಂದು ರೀತಿಯ ಸಂಗೀತದ ವೈದ್ಯ ಇದ್ರೆ, ಸಂಗೀತದ ನಿಜವಾಗಿರ್ತಕ್ಕಂಥ ಕಲಾವೈದ್ಯ ಇದ್ರೆ, ಆ ಕಲಾವೈದ್ಯ ಒಳಹೊಕ್ಕರೆ ಮಾರ್ಪಾಡಾಗ್ಬಿಡುತ್ತೆ, ರೂಪಾಂತರ ಆಗ್ಬಿಡುತ್ತೆ, ಬದಲಾದ ಹೊಸ ವ್ಯಕ್ತಿತ್ವವನ್ನ ನಾವು ಪಡ್ಕೊಳ್ತಾ ಹೋಗ್ತೇವೆ. ನಿಜವಾಗ್ಲೂ ಕೂಡ ಇವತ್ತು ಯಾರಾದರೂ ಇಲ್ಲಿರ್ತಕ್ಕಂಥವ್ರು, ಅಥವಾ ಜಗತ್ತಿನಲ್ಲಿ ಯಾರಾದರೂ ಇರ್ತಕ್ಕಂಥವ್ರು, ಮೊದಲು ಉತ್ತರ ಕೊರಿಯಾದ ಆ ಮಹಾ ಮುಟ್ಟಾಳರಿಗೆ ನಾನು ಬೇಕಂತಲೇ ಅದನ್ನು ಆ ಪದ ಬಳಸ್ತಾ ಇದ್ದೀನಿ, ಅವರಿಗೆ ಸಂಗೀತ ಕೇಳಿಸ್ಬೇಕು. ಸಂಗೀತ ಕೇಳಿಸಿದ್ರೆ ಅವನ ಕ್ರೌರ್ಯ ಕಡಿಮೆ ಆಗುತ್ತೆ, ಯುದ್ಧ ಮಾಡಬೇಕು ಅನ್ನುವ ಚಪಲ ಹೊರಟೋಗುತ್ತೆ. ಅದರಿಂದ ಶಾಂತಿ ನಮ್ಮದು ಭಾರತ ಶಾಂತಿಯ ದೇಶ, ಗಾಂಧಿ ದೇಶದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದರಿಂದ ಶಾಂತಿ ಭೂತ ಗಾಂಧಿ ನೆಲವೀಡು ಅಂತ ಕಡೆ ಇದು ಪವಿತ್ರವಾದಂತಹ ಈ ಕಾರ್ಯಕ್ರಮ ಆಗ್ತಾ ಇದೆ. ನಾನು ಎಂತಾನೆ ಇರೋದು ಸಾಧ್ಯ, ಡಾಕ್ಟರ್ ನರಸಿಂಹರು ಒಡಿಬಾಟಿನ ಜೊತೆಯಲ್ಲಿ ಅನೇಕ ವೇದಿಕೆಗಳನ್ನು ಹಂಚಿಕೊಂಡಿದ್ದೆ, ಅದರಲ್ಲಿ ನನಗೆ ಒಂದು ಎರಡು ಘಟನೆಯನ್ನು ಮಾತ್ರ ನಾನು ಹೇಳಬೇಕು. ಒಂದು ನಾಲ್ಕೈದು ಜನ ನಂತರ ರಸಿಕರು ಅವರ ಬಳಿ ಒಂದು ಭಿನ್ನಹವನ್ನು ಹಂಚಿಕೊಂಡು ಭಿನ್ನಹವನ್ನು ಸರಿಸಿದೆ. ಉರಿಯುವ ಬೇಸಿಗೆ ಆ ಸಂದರ್ಭ, ನಾನು ರಾಯಚೂರಲ್ಲಿ ಒಂದು 10 ದಿವಸ ನೆಲೆಸಿದ್ದೆ. ಅಂಥ ಸಂದರ್ಭದಲ್ಲಿ ಅವರ ಮುಂದೆ ಈ ಮನವಿಯನ್ನು ಸಲ್ಲಿಸಿದಾಗ ಆಯಿತು ಅಂತ ಹೇಳಿ ತಕ್ಷಣ ಒಪ್ಪಿಗೆ ಕೊಟ್ಟು, ಒಂದು ಕೇವಲ 4 ಅಥವಾ 5 ಜನಕ್ಕೆ ಇಡೀ ರಾತ್ರಿ ಅವರ ಕ್ಲಾರಿನೆಟ್ ವಾದವನ್ನು ನೋಡ್ತಿದ್ದಾರೆ ಅಂತ ಮನವಿಯ ಬಹಳ ದೊಡ್ಡ ಕಲಾವಿದರು. ಯಾವತ್ತೂ ಹಣಕ್ಕೆ ಗರಣೆ ಇಲ್ಲ, ಗುಣಕ್ಕಷ್ಟೇ, ಗುಣಕ್ಕೆ ಮನ್ನಣೆ. ಹೊರಟು ಇಡೀ ರಾತ್ರಿ ನಾವು ಸಂಗೀತದ ರಸಗಂಗೆಯಲ್ಲಿ ಬಿಂದು ಬಿಟ್ಟಿದೆ, ಪುನೀತವಾಗಿದೆ, ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡಿದೆ. ಆ ಉರಿಯುವ ಬಿಸಿಲು ಮಾಯ ಆಗ್ಬೇಕು, ಆ ಸೆಕೆ ಅಂತಕ್ಕಂಥದ್ದು ಓಡಿಹೋಯ್ತು. ನಾವು ಕೂಡ ಸುಮ್ಮನೆ ತಲೆ ಆಡಿಸ್ತಾ ಅದರೊಳಗಡೆ ನಾದ ಲೋಕದಲ್ಲಿ ತಲ್ಲೀನ ಆಗ್ಬೇಕು. ಮತ್ತೊಂದು ಸಂದರ್ಭ, ಆ ಥರದ ಸಂದರ್ಭ ಒದಗಿ ಬರೋದೇ ಬಹಳ ಜನಕ್ಕೆ ತುಂಬ ಕಡಿಮೆ. ನಮ್ಮ ಜನಗಣ್ಣ ಶಿಕ್ಷಕರಿಂದ ಕವಿಗಳು ಚುಟುಕದಲ್ಲಿ ಚುಟುಕು ಸಾಮ್ರಾಜ್ಯ ಚುಟುಕು ಸಾಮ್ರಾಜ್ಯದಲ್ಲಿ ಒಂದು ಕುಟುಕ ಕುಟುಕಿದ ಸಾಕು ಎಲ್ಲ ಇಡೀ ಸಭೆ ಬಳ್ಳ ಅಂತ ಹೇಳಿ ನನಗೆ ಆನಂದ ದಿನ ಅಷ್ಟು ಮಾತಿನ ಶಕ್ತಿ ಮೂರು ಸಾಲಲ್ಲಿ ಆ ಕೆಲಸ ಮಾಡ್ತಾರೆ ಅಂಥವ್ರು ಇರ್ತಕ್ಕಂಥ ಈ ಸಭೆಯಲ್ಲಿ ಈ ವಿಷಯ ಹೇಳಬೇಕು. ಯಾಕೆ ಅಂತಂದ್ರೆ 4 ಜನಕ್ಕೆ ಪ್ರಚಾರ ಆಗಿದೆ. ಪುಟ್ಟ ಹಳ್ಳಿ ಅಂದ್ರೆ ಪುಟ್ಟ ಹಳ್ಳಿ, ಬಿಸಿಲು ಅಂದ್ರೆ ಬಿಸಿಲು, ರಾಯಚೂರು ಜಿಲ್ಲೆ ಬರೀ ಜಾಲಿ ಮುಳ್ಳು. ನಾವು ಹೋದಾಗ ಎಲ್ಲಿ ಹೋಗಲಿ ರಸ್ತೆ ಇಲ್ಲ, ಕಾಡು ದಾರಿ. ಉರ್ದು ಅದೆಲ್ಲ ಗೊತ್ತಿರ್ತಕ್ಕಂಥ ಆ ಪ್ರದೇಶದಲ್ಲಿ ಆ ರಸ್ತೆಗಳನ್ನು ಬರ್ಬಾದ ಆಗುವುದು, ಬರ್ಬಾದಾಗಿರೋ ರಸ್ತೆಯನ್ನು ಇಬ್ಬರು ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಮಕ್ಕಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. 2 ಗಂಟೆಗಳ ಕಾಲ ಅಥವಾ 2.5 ಗಂಟೆ ಇರ್ಬೋದು, 2.5 ಗಂಟೆಗಳ ಕಾಲ ನಾವು ಎಷ್ಟೊಂದು ಸಾಹಿತ್ಯ ಸಂಗೀತದಲ್ಲಿ ಸಂಪೂರ್ಣವಾಗಿ ನನ್ನ ಭಾವನೆಗಳನ್ನು ಅವರ ಭಾವನೆಗಳನ್ನು ನಾವು ಹಂಚಿಕೊಳ್ಳೋದ್ರ ಮುಖಾಂತರವಾಗಿ ಆ ಶಾಲೆಯಲ್ಲಿ, ಪುಟ್ಟ ಶಾಲೆಯಲ್ಲಿ, ಅದೇನಂತ ಪ್ರಸಿದ್ಧ ಶಾಲೆ ಅಲ್ಲ, ಆ ಶಾಲೆಯಲ್ಲಿ ನಿಜವಾಗ್ಲೂ ಕೂಡ ನಾವು ತನ್ಮಯವಾಗಿ ಕೆಲವು ಗಂಟೆಗಳ ಕಾಲ ಅಲ್ಲಿ ವಿಗಸಿರ್ವಿ ಅನ್ನೋದು ಸಾಹಿತ್ಯ ಸಂಗೀತದ ಲೋಕದಲ್ಲಿ, ರಸಲೋಕದಲ್ಲಿ ವಿಗಸಿದ್ವಿ. ಈ 2 ಉದಾಹರಣೆ ಯಾಕೆ ಹೇಳ್ತಾ ಇದ್ದಾರೆ, 2 ಘಟನೆ ಸಾಕು ಮನುಷ್ಯನ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕು. ಅವರು ಅಸಾಮಾನ್ಯರು, ನಮ್ಮ ನಿಮ್ಮ ಎದುರುಗಡೆ ಕೂತಿದ್ದಾರೆ ಅಷ್ಟೇ, ಹಾಗೆ ಕೂತಿದ್ರು ಕೂಡ ಅಸಾಮಾನ್ಯವಾದಂತಹ ಪ್ರತಿಭೆ, ದೈತ್ಯ ಪ್ರತಿಭೆ. ಅದನ್ನ ನರಸಿಂಹ ಉಳಿವಾಟಿಗೆ ನರಸಿಂಹ ಉಳಿವಾಟಿನೇ ಸಾಟಿನೇ ಸಾಟಿ ಇದ್ದ ಹಾಗೆ ಅವರಿಗವರೇ ಸರಿ ಸಾಟಿ ಆಗಿರ್ತಾರೆ. ಗೊತ್ತಿರೋರಿಗೆ ಗೊತ್ತು ಕಲೆಯ ಮರ್ಮ,
ಈಗ ನೋಡಿ ದಿಗ್ಗಜಗಳು ಸೇರಿ ಕಳೆ ಬಂದಾಗ ಇಡೀ ಸಭೆಗೆ ಕಳೆ ಬಂದಾಗ ಇಂಥ ಶುಭ ಸನ್ನಿವೇಶದಲ್ಲಿ ಒಬ್ಬ ರಸಿಕನಾಗಿ ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಶ್ರೀಸಾಮಾನ್ಯನಾಗಿ ಅಸಾಮಾನ್ಯ ಸಂಗೀತಗಾರರ ಜೊತೆ ಕುಳಿತುಕೊಂಡಿದ್ದೇನೆ ನನ್ನ ಭಾಗ್ಯಾರ್ಥ ಅನ್ಕೊಂಡಿದ್ದೇನೆ. ಇಂಥ ಭಾಗ್ಯಗಳು ಮತ್ತೆ ಮತ್ತೆ ವ್ಯಕ್ತಿಗಳಾದ್ರೆ ಎಂಥ ಸಾಹಿತಿಯು ಕೂಡ ಮತ್ತೆ ಪರವಾಗಿ ಚೈತನ್ಯವನ್ನು ಪಡ್ಕೊಳ್ತಾನೆ, ಸಾಹಿಕಲ್ಪ ಆಗ್ಬಿಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಶುಭ ಸನ್ನಿವೇಶದಲ್ಲಿ ಮಾತಿಗಿಂತ ನಾನು ಕೂಡ ಅವರ ಸಂಗೀತವನ್ನು ಕೇಳೋದಕ್ಕೆ ಉತ್ಸುಕನಾಗಿದ್ದೇನೆ. ನನ್ನ ಮತ್ತು ಅವರ ನಡುವೆ ನನ್ನ ಮತ್ತು ನಿಮ್ಮ ಯಾವ ಅಡ್ಡಗೋಡೆಗಳು ಇಷ್ಟಪಡ್ತಕ್ಕಂಥವ್ರು. ಆದ್ರಿಂದ ಈ ಶುಭ ಸಂದರ್ಭದಲ್ಲಿ ಇಲ್ಲೇ ವೇದಿಕೆಯ ಮೇಲೆ ಆ ಸಾಲು ಏನೋ ಪಡೆದು ಅದನ್ನು ಬರೆದಿದ್ದೇನೆ. ರಚನೆ ವಹಿವಾಟು ಕುರಿತು ಬರೆಯುವ ಅದೊಂದು ಹೇಳಿದ್ದಲ್ಲ ಬಹಳ ದೊಡ್ಡ ಪ್ರತಿಭೆ, ಅದನ್ನ ನಾಲ್ಕು ಪದಗಳಲ್ಲಿ ಹೇಳುವುದು ಬಹಳ ಕಷ್ಟ. ಆದರೂ ಒಂದು ಪ್ರಯತ್ನ ಪಟ್ಟಿದ್ದೇನೆ. ಸನ್ಮಾನ್ಯ ಶ್ರೀ ನರಸಿಂಹಲು ವಡಿವಾಳ್ ಇವರನ್ನು ಕುರಿತು ಹಿಮಾಲಯದೆತ್ತರಗಳನ್ನು ಹಿರಿಯರೇ, ಹಿಮಾಲಯದೆತ್ತರಗಳನ್ನು ಹಿರಿಯರೇ, ಸಂಗೀತದ ಜೊತೆ ಜೊತೆ ಬಾಳಿದ ಗುರುಗಳೇ, ಸಂಗೀತದ ಜೊತೆ ಜೊತೆ ಬಾಳಿದ ಗುರುಗಳೇ, ಕ್ಲಾರಿನೆಟ್ ನಿಮ್ಮ ನರ್ಮೆ ಸಂಗಾತಿ, ಕ್ಲಾರಿನೆಟ್ ನಿಮ್ಮ ನಿಜವಾದ ಸಂಗಾತಿ, ಸರಿಗಮ ಪದನಿಸ ನಿಮ್ಮ ಸಂಪ್ರೀತಿ, ಸರಿಗಮ ಪದನಿಸ ನಿಮ್ಮ ಸಂಪ್ರೀತಿ, ಕ್ಲಾರಿನೆಟ್ ಕುಹು ಕುಹು ನಿಮ್ಮ ಗೀತ ಸಂಗೀತ, ಕ್ಲಾರಿನೆಟ್ ಕುಹು ಕುಹು ನಿಮ್ಮ ಗೀತ ಸಂಗೀತ, ಅದು ನಿಮ್ಮ ಜನ್ಮ ಜನ್ಮದ ಅಕ್ಕರೆ ಒಂದು ಗೀತ, ಅದು ನಿಮ್ಮ ಜನ್ಮ ಜನ್ಮದ ಅಕ್ಕರೆ ಒಂದು ಗೀತ. ಉಕ್ಕುಕ್ಕಿ ಹರಿದಿದೆ, ಉಕ್ಕುಕ್ಕಿ ಹರಿದಿದೆ ರಾಯಚೂರ ಸರಿಗಮ ರಸಧಾರೆ, ಉಕ್ಕುಕ್ಕಿ ಹರಿದಿದೆ ರಾಯಚೂರ ಸರಿಗಮ ರಸಧಾರೆ, ಬಿಸಿಲ ನಾಡಿನ ತಂಪು ತಂಪು ಹಂಗೆಯ ತಂಪು ನರಸಿಂಹಳು ಒಡಿವಾಟಿ ಸಂಗೀತದ ಇಂಪು, ನಾದಬ್ರಹ್ಮನ ದೇಗುಲದ ಮಾಂತ್ರಿಕರ ಮಾಂತ್ರಿಕ, ನಾದಬ್ರಹ್ಮನ ದೇಗುಲದ ಮಾಂತ್ರಿಕರ ಮಾಂತ್ರಿಕ, ಜಗದಾದ್ಯಂತ ತೂಗಿ ತೊಲೆದಿದೆ ನಿಮ್ಮ ಮಾಧುರ್ಯ ಲೋಕ, ಜಗದಾದ್ಯಂತ ತೂಗಿ ತೊಲೆದಿದೆ ನಿಮ್ಮ ಮಾಧುರ್ಯದ ಲೋಕ, ಒಲಿಸಿಕೊಂಡಿರಿ ನೀವು, ಒಲಿಸಿಕೊಂಡಿರಿ ನೀವು, ನೀವು ನೀವಾಗಿ ಗಾನ ವಿದ್ಯಾ ಪೋಷಕ ಪಾಲಕ, ಸ್ವಯಂಭೂ ಸ್ವಯಂಭೂ ಅಂದ್ರೆ ಸರಿಯಾದ ಪದ, ಅವ್ರಿಗೆ ಅವರೇ ಅದನ್ನೇ ಕಲಿಸಿ ಅವರೇ ಅದನ್ನ ಎಲ್ಲ ಪ್ರಯೋಗಗಳನ್ನು ಮಾಡಿ ಅನುಲೋಮ ವಿಲೋಮ ಮಾಡ್ತಾ 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 ಒಂದು ನಾಲ್ಕು ಬಂತು ಇದು ಸರಿಯಾದದ್ದು ಅಂತ ಹೇಳಿ ಅವ್ರಿಗೆ ಅವರೇ ತೀರ್ಮಾನ. ಒಲಿಸಿಕೊಂಡಿರಿ ನೀವು, ನೀವು ನೀವಾಗಿ ಗಾನ ವಿದ್ಯಾ ಪಾಲಕ, ಅದ್ವಿತೀಯ ನಿಮ್ಮ ಸೃಜನ ಸಿರಿ ಕೊಡುಗೆ, ಅದ್ವಿತೀಯ ನಿಮ್ಮ ಸೃಜನ ಸಿರಿ ಕೊಡುಗೆ, ನಿಮ್ಮ ಜನ್ಮದಿನಕ್ಕೆ ನನ್ನ ಶುಭಾಶಯ, ಶರಣು 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 ನಿಮ್ಮ ಅಡಿದಾವು, ಶರಣು ಶರಣು ನಿಮ್ಮ ಅಡಿದಾವು. ನೂರ್ಕಾಲ ನೀವು ಬಾಳಿ ಬದುಕಿ ಬೆಳಗಿದಾಗ ರಂಗಿನ ಲೋಕ, ನೂರ್ಕಾಲ ನೀವು ಬಾಳಿ ಬದುಕಿ ಬೆಳಗಿದಾಗ ರಾಗ ರಂಗಿನ ಲೋಕ, ಹರಡಲಿ ನಿಮ್ಮ ಸತ್ಕೀರ್ತಿ ಆ ಚಂದ್ರಾರ್ಕ, ಹರಡಲಿ ನಿಮ್ಮ ಸತ್ಕೀರ್ತಿ ಆ ಚಂದ್ರಾರ್ಕ. ನಮಸ್ಕಾರ, ನಮಸ್ಕಾರ. ಖ್ಯಾತ ಸಾಹಿತಿಗಳು ವಿಧಾನ ಪರಿಷತ್ ಮಾಜಿ ಸದಸ್ಯರು ಆಗಿರುವಂತಹ ಡಾಕ್ಟರ್ ದೊಡ್ಡಂಗಿಗೌಡರು ಸ್ವತಃ ಸಾಹಿತಿಗಳಾಗಿ ಇದ್ದಾಗಿದ್ರು ಅಷ್ಟೇ ಅಲ್ಲ, ಕಲಾವಿದರ ಬಗ್ಗೆ ನಿಜವಾದ ಕಾಳಜಿ ಉಳ್ಳವರು ಸಹ. ಅದಕ್ಕೆ ಉದಾಹರಣೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಕಲಾವಿದರ ಬಗ್ಗೆಯೂ ಸಹ ಪ್ರಶ್ನೆಗಳನ್ನ ಕೇಳುತ್ತಾ ಅವರ ಬಗ್ಗೆ ಕಾಳಜಿಯನ್ನು ತೋರಿಸಿದಂತಹ ಒಬ್ಬ ನಿಜವಾದ ಕಲಾವಿದ, ನಿಜವಾದ ಕಲಾ ಪ್ರೇಮಿಯೂ ಸಹ. ಅಂಥವರು ಇಂತಹ ವೇದಿಕೆಯಲ್ಲಿ ಈ ವರ್ಷದ ಕಾರ್ಯಕ್ರಮವನ್ನ ಉದ್ಘಾಟಿಸುವುದರ ಮೂಲಕ ಉದ್ಘಾಟನಾ ಭಾಷಣವನ್ನ ಕವಿತೆಯ ಮೂಲಕ ಎಲ್ಲ ಕಲಾವಿದರಿಗೆ ಕೊಡವಾತಿಯವರ ಬಗ್ಗೆ ಬರೆದಂತಹ ಕವನದ ಮೂಲಕ ಎಲ್ಲ ಕಲಾವಿದರಿಗೆ ನಮನಗಳನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ
ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥವರು, ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಕರ್ನಾಟಕ ಕಲಾಶ್ರೀ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರಾದಂತಹ ಡಾಕ್ಟರ್ ಕೆ ವಾಗೀಶ್ ಅವರು, ಅವ್ರಿಗೂ ಸಹ